ಒಬ್ಬ ಲೋಕಸಭಾ ಸದಸ್ಯ ಆದರೆ ಈ ಕ್ಷೇತ್ರಕ್ಕೆ ಏನು ಮಾಡ್ತೀನಿ ಮುಂದಿನ 5 ವರ್ಷಗಳು, ಇದು ಜನರಿಗೆ ಗೊತ್ತಾಗುತ್ತೆ. ನಾನು 2013 ಕೂಡ ಶಾಸಕನಾಗಕ್ಕಿಂತ ಮುಂಚೆ ಕೂಡ ನನ್ನದೇ ಆದಂಥ ವೈಯಕ್ತಿಕ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾಯಿದ್ದೆ. ಆ ಪ್ರಣಾಳಿಕೆ ನನಗೆ ಸುಮ್ಮನೆ ಒಂದು ಕಾಗದದ ಒಂದು ಕಾಗದ ಅಲ್ಲ, ಒಂದು ಪ್ರಿಂಟ್ ಇರತಕ್ಕಂಥ ಕಾಗದ ಅಲ್ಲ, ಇದು ನನಗೆ ಭಗವದ್ಗೀತೆ. ಇದು ಮುಂದಿನ 5 ವರ್ಷಗಳು ನನಗೆ ಸದಾ ನನ್ನ ನೆನಪಿನಲ್ಲಿ ಇಟ್ಕೊಂಡು ನನ್ನ ಜನರಿಗೆ ಕೊಟ್ಟಂಥ ಮಾತನ್ನು ನಾನು ನಡ್ಕೋಬೇಕು ಅಂತೇಳಿ, ಇದು ನಾನು ದೇವ್ರನ್ನ ಪ್ರತಿನಿತ್ಯ ಏನು ಪೂಜೆ ಮಾಡ್ತೀನಿ, ನನ್ನ ತಾಯಿಯವ್ರನ್ನ ಯಾವ ರೀತಿ ಪೂಜೆ ಮಾಡ್ತೀನಿ, ಇದನ್ನು ಕೂಡ ಸದಾ ನಾನು ನೆನಪಿನಲ್ಲಿ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ಚಿಂತನೆಯನ್ನು ಇಟ್ಕೊಂಡು ಈ 5 ವರ್ಷಗಳು ಏನು ಕೊಟ್ಟಂಥ ಭರವಸೆಗಳು, ನನ್ನ ಜನರಿಗೆ ಯಾವ ರೀತಿ ನಾನು ಇದನ್ನು ಸಾಕಾರಗೊಳಿಸ್ತೀನಿ ಅನ್ನುವಂಥ ವಿಷಯವನ್ನು ಈಗಾಗಲೇ ಕಳೆದ 10 ವರ್ಷದಲ್ಲಿ ನನ್ನ ಕಾರ್ಯವೈಖರಿಯನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು ನೋಡಿದ್ದಾರೆ. ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಕೂಡ ಪ್ರಣಾಳಿಕೆಯನ್ನು ನಮ್ಮ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷದ ಪರವಾಗಿ 3ನೇ ಅವಧಿಗೆ ಅವರು ಪ್ರಧಾನಮಂತ್ರಿಗಳಾದರೆ ಮೋದಿ ಗ್ಯಾರಂಟಿ ಏನು ಅಂತೇಳಿ ಕೊಟ್ಟಿದೆ. ಇದನ್ನು ಕೂಡ ನಾನು ನಾಳೆ ಅಥವಾ ನಾಳಿದ್ದು 2 ದಿನದಲ್ಲಿ ಒಂದ್ಸಲ ಮತ್ತೆ ನಾವು ಸೇರ್ತೇವೆ. ಮೋದಿ ಗ್ಯಾರಂಟಿ ಬಗ್ಗೆನೇ ವಿಶೇಷವಾಗಿರ್ತಕ್ಕಂಥ ಸುದ್ದಿಗೋಷ್ಠಿಯನ್ನು ಕರೀತೀನಿ. ಅದರಲ್ಲಿ ಮೋದಿಯವರ ಗ್ಯಾರಂಟಿ ಏನು ಅನ್ನುವಂಥದ್ದು, ಈ ದೇಶದ ಬದುಕು ಕಟ್ಟಿಕೊಡುವಂಥ ಕೆಲಸ, ಈ ದೇಶದ ಜನರಿಗೆ ಯಾವ ರೀತಿ ಬದುಕು ಕಟ್ಟುವಂಥ ಕೆಲಸ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಕೂಡ ಅಲ್ಲಿ ತಿಳಿಸುವಂಥ ಕೆಲಸ ಆಗ್ತದೆ. ಇವತ್ತು ಯಾವ ರೀತಿ ಮೋದಿಯವ್ರ ಗ್ಯಾರಂಟಿ ಇದೆ, ಡಾಕ್ಟರ್ ಸುಧಾಕರ್ ಗ್ಯಾರಂಟಿನೂ ಚಿಕ್ಕಬಳ್ಳಾಪುರದವರಿಗೆ ಏನಿದೆ ಅನ್ನುವಂಥದ್ದು ನನ್ನ ಪ್ರಣಾಳಿಕೆ. ಹಾಗಾಗಿ ಒಬ್ಬ ರೈತನ ಮಗ ಆಗಿರೋದ್ರಿಂದ ಪ್ರಾರಂಭದಲ್ಲಿ ನಾನು ನನ್ನ ರೈತ ಬಂಧುಗಳಿಗೆ ಏನು ಮಾಡ್ಬೋದು ಮುಂದಿನ 5 ವರ್ಷದಲ್ಲಿ ಏನು ಮಾಡಬೇಕಾಗಿದೆ ಅವಶ್ಯಕವಾಗಿ ಅನ್ನುವಂಥದ್ದನ್ನು, ಮೊದಲನೇದಾಗಿ ಬಯಲುಸೀಮೆ ಪ್ರದೇಶದ, ಇವತ್ತು ಚಿಕ್ಕಬಳ್ಳಾಪುರ ಕೋಲಾರ 8 ಜಿಲ್ಲೆಗಳಿದೆ, ನಮ್ಮ ಕ್ಷೇತ್ರ ಒಂದೇ ಇಲ್ಲ, ಇಷ್ಟು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆಯನ್ನು, ಅದು ಕೂಡ ಒಂದು ರಾಷ್ಟ್ರೀಯ ಯೋಜನೆಯಾಗಿ ರೂಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ 5 ವರ್ಷದಲ್ಲಿ ಅನುಷ್ಠಾನಕ್ಕೆ ತರ್ತೀನಿ ಅಂತೇಳಿ ನನ್ನ ಮೊದಲನೇ ಭರವಸೆ ಪ್ರಣಾಳಿಕೆಯಲ್ಲಿ ಇದೆ. ಎರಡನೇದು, ಇವತ್ತು HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ, ಇದರಲ್ಲಿ 3ನೇ ಹಂತದ ಶುದ್ಧೀಕರಣ ಆಗಬೇಕು. ನಮ್ಮ ಭಾಗದ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬರಬೇಕು, ಹೊಸಕೋಟೆಯಲ್ಲಿ ಸರಿಯಾಗಿ ಇನ್ನೂ ಸಮರ್ಪಕವಾಗಿ ಬಂದಿಲ್ಲ, ಅಲ್ಲಿ ಬರಬೇಕು, ದೇವನಹಳ್ಳಿಯಲ್ಲಿ ಇನ್ನೂ ಕೆಲವು ಕೆರೆಗಳಿಗೆ ಬರಬೇಕಾಗಿದೆ, ಅದೇ ರೀತಿ ದೊಡ್ಡಬಳ್ಳಾಪುರಕ್ಕೆ ಬರಬೇಕಾಗಿದೆ. ಈ ಯಾವ್ಯಾವ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಸಮರ್ಪಕವಾಗಿ ಸರಬರಾಜು ಆಗಿಲ್ಲ, ಆ ಸರಬರಾಜು ಮಾಡುವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು. ಮತ್ತು ಇವತ್ತು ನಮ್ಮ ಕ್ಷೇತ್ರ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಜಿಲ್ಲೆಗಳು ತೋಟಗಾರಿಕಾ ಬೆಳೆಗಳಿಗೆ ರಾಜಧಾನಿ ಅಂತ ಹೇಳ್ಬೋದು. ರೇಷ್ಮೆಗೆ ಒಂದು ರಾಜಧಾನಿ, ಹಣ್ಣುಗಳಿಗೆ ರಾಜಧಾನಿ, ಹೂ ಬೆಳೆಗಾರರಿಗೆ ಕೂಡ ಒಂದು ರಾಜಧಾನಿ. ಹಾಗಾಗಿ ಇದಕ್ಕೆ ಪೂರಕವಾಗಿ ನಾವು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಬೇಕು. ಇವತ್ತು ತರಕಾರಿ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ನಿರ್ಮಾಣ ಆಗಬೇಕು, ವ್ಯವಸ್ಥೆ ಆಗಬೇಕು. ಹಣ್ಣು, ಹಾಲು, ರೇಷ್ಮೆ, ಹೂವು, ಇವತ್ತು ಕಾಫಿ ಬೋರ್ಡ್ ಹೇಗಿದೆ ಇಡೀ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕಾಫಿ ಬೋರ್ಡ್ ಇದೆ, ನ್ಯಾಷನಲ್ ಕಾಫಿ ಬೋರ್ಡ್ ಅನ್ನೋದು ತಮ್ಗೆ ಗೊತ್ತಿದೆ, ಭಾಳ ಹಿಂದಿನ ಕಾಲದಿಂದ ಇದೆ, ಒಂದು 40-50 ವರ್ಷದಿಂದ ಇದೆ, ಬ್ರಿಟಿಷರ ಕಾಲಕ್ಕೆ ಪ್ರಾರಂಭ ಮಾಡಿದ್ದದು, ಮತ್ತು ಇದು ನಮ್ಮಲ್ಲಿದೆ. ಅದೇ ರೀತಿ ನಾನು 15,000 ಎಕರೆಗಳಲ್ಲಿ ನಮ್ಮ ಭಾಗದಲ್ಲಿ ಹೂವನ್ನು ಬೆಳೀತಾ ಇದ್ದಾರೆ ಇವತ್ತು, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೋರ್ಡ್ ಇಲ್ಲ, ಇನ್ಫ್ಯಾಕ್ಟ್ ಭಾರತದಲ್ಲೇ ಇಲ್ಲ. ಹಾಗಾಗಿ ನಾನು ಇದನ್ನು ವಿಚಾರ ಮಾಡಿದ್ದೀನಿ, ಇಡೀ ದೇಶದ ಹೂವಿನ ಬೋರ್ಡನ್ನು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡಬೇಕು. ಇದು ಕೂಡ ನನ್ನ ಪ್ರಣಾಳಿಕೆಯಲ್ಲಿ ಒಂದು ಮುಖ್ಯ ಅಂಶ, ನನ್ನ ರೈತರಿಗೆ ನಾನು ಕೊಡುವಂಥ ಉಡುಗೊರೆ, ಇದನ್ನು ನಾನು ಮಾಡೇ ಮಾಡ್ತೀನಿ.
ಹೀಗೆ ರೈತರಿಗೆ ಮತ್ತು ನೀರಾವರಿಗೆ ಸಂಬಂಧಿಸಿರುವಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ಮತ್ತು ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತರುವಂಥದ್ದು ಕೂಡ ನನ್ನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ, ಅದು ಕೂಡ ನಮ್ಮ ರೈತರಿಗೆ, ಹೈನುಗಾರಿಕೆ ಬೆಳೆಗಾರರಿಗೆ, ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಅದು ಮುಖ್ಯ. ಎರಡನೇದು, ಒಬ್ಬ ವೈದ್ಯನಾಗಿ, ಒಬ್ಬ ಆರೋಗ್ಯ ಸಚಿವನಾಗಿ ಈ ಕ್ಷೇತ್ರದ, ಈ ರಾಜ್ಯದ ಆರೋಗ್ಯ ಭಾಳ ಮುಖ್ಯ, ನಮಗೆ ಗೊತ್ತಿದೆ. ಎಲ್ಲರ ಆರೋಗ್ಯವನ್ನು ಕಾಪಾಡುವಂಥದ್ದು ನಮ್ಮ ಕರ್ತವ್ಯ ಮತ್ತು ಮುಖ್ಯವಾಗಿರುವಂಥ ಅಂಶ. ನಮಗೆ ಗೊತ್ತಿದೆ, ESI ಆಸ್ಪತ್ರೆ ಕಾರ್ಮಿಕರಿಗೆ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಸ್ಥಾಪನೆಯಾಗುವಂಥದ್ದು ESI ಆಸ್ಪತ್ರೆ. ಸುಮಾರು 750 ಹಾಸಿಗೆ, 1000 ಹಾಸಿಗೆಗಳು ಕೂಡ ಅಷ್ಟು ಸಾಮರ್ಥ್ಯ ಇರತಕ್ಕಂಥ ಆಸ್ಪತ್ರೆಯನ್ನು ಮಾಡ್ತೀವಿ. ಇದನ್ನು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಎಲ್ಲಿ ಕಾರ್ಮಿಕರು ಹೆಚ್ಚಿದ್ದಾರೆ ಅಲ್ಲಿ ESI ಆಸ್ಪತ್ರೆಯನ್ನು ಈ 5 ವರ್ಷಗಳಲ್ಲಿ ನಾನು ಸ್ಥಾಪನೆ ಮಾಡ್ತೀನಿ ಅಂತ ಒಂದು ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬಂದಾಗ ನಂದಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ಏನೀಗಾಗಲೇ ಸ್ಥಾಪನೆ ಮಾಡಿದ್ದೀವಿ. 750 ಹಾಸಿಗೆ ಸಾಮರ್ಥ್ಯ ಇರುವಂಥದ್ದು, 810 ಕೋಟಿ ರೂಪಾಯಿಗಳಲ್ಲಿ ಈ ಒಂದು ಯೋಜನೆ ಬಂದಿದೆ. ಇಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಆರೋಗ್ಯ ನಗರವಾಗಿ ಇದನ್ನು ಅಭಿವೃದ್ಧಿ ಮಾಡುವಂಥದ್ದು, ಅಂದರೆ ಇಂಟಿಗ್ರೇಟೆಡ್ ಹೆಲ್ತ್ ಸಿಟಿ ಚಿಕ್ಕಬಳ್ಳಾಪುರದಲ್ಲಿ ಆಗಬೇಕು. ಈಗ ಎಲ್ಲಿ ನಾನು 60 ಎಕರೆ 70 ಎಕರೆ ಕೊಟ್ಟಿದ್ವಿ ನಮ್ಮ ಸರ್ಕಾರದಲ್ಲಿ, ಇನ್ನೂ ಕೂಡ ಅಲ್ಲಿ ಒಂದು 25-30 ಎಕರೆ ಇದೆ, ಕ್ಲೋಸ್ ಟು 100 ಎಕರೆ. ಅದಕ್ಕೋಸ್ಕರ NH7 ಅಲ್ಲಿ ನಾವು ಮಾಡಿದ್ವಿ. ಇಷ್ಟು ದೊಡ್ಡ ಪ್ರದೇಶ ನಮ್ಮ ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಡೀ ಜಿಲ್ಲೆಯ ಜನರಿಗೆ ಅನುಕೂಲ ಆಗಲಿ ಅಂತ ನಾನು ಮಾಡಿದ್ದೆ. ಅಲ್ಲಿ ಇವತ್ತು ಹೃದ್ರೋಗ ಒಂದು ವಿಭಾಗ, ಇವತ್ತು ಜಯದೇವ ಇರ್ಬೋದು, ಅದೇ ರೀತಿ ನರರೋಗಗಳಿಗೆ ಸಂಬಂಧಿಸಿರುವಂಥ ಒಂದು ವ್ಯವಸ್ಥೆ, ಉದಾಹರಣೆಗೆ ನಿಮ್ಯಾನ್ಸ್ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ ಅದು, ಅದರದ್ದು ಒಂದು ವಿಭಾಗ ಇಲ್ಲಿ. ಮತ್ತು ಸಿಮಿಲರ್ಲಿ ಇವತ್ತು ನಮ್ಮ ಕಿಡ್ನಿ ಆ್ಯಂಡ್ ಅದರ್ ಇಶ್ಯೂಸ್ಗೆ, ಅದಕ್ಕೆ ಕೂಡ ನಾವು ಇವತ್ತು ಯಾವುದು ನಮ್ಮ ನೆಫ್ರೋ ಯುರಾಲಜಿ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದರ ವಿಭಾಗವನ್ನು ಇಲ್ಲಿ ಸ್ಥಾಪನೆ ಮಾಡೋದು, ಒಂದೊಂದು ಆಸ್ಪತ್ರೆ ಅದಕ್ಕೇನೆ. ಹಾಗಾಗಿ ಇಡೀ ಈ 3-4 ಜಿಲ್ಲೆಗಳಿಗೆ ಇದು ಒಂದು ಆರೋಗ್ಯ ನಗರದ ರೀತಿಯಲ್ಲಿ, ಬರೀ ನಮ್ಮ 3 ಜಿಲ್ಲೆಗಳಿಗಲ್ಲ, ಗಡಿಭಾಗದ ಆಂಧ್ರ ಜಿಲ್ಲೆಗಳು ಕೂಡ ಇಲ್ಲಿ ಬಂದು ವ್ಯವಸ್ಥೆಯನ್ನು, ಇದರ ಸೇವೆಯನ್ನು ಪಡ್ಕೊಳ್ಬೋದು. ಹಾಗಾಗಿ ಇದು ನಾನು ಖಂಡಿತ ಇದನ್ನು ಮಾಡಬೇಕು. ಮತ್ತು ಆಧುನಿಕ ಲ್ಯಾಬ್ ಅಂದರೆ ಇವತ್ತು ಬರೀ ಬ್ಲಡ್ ಪ್ಯಾರಾಮೀಟರ್ಸು ಅದು ಮಾತ್ರ ಅಲ್ಲ, ಇವತ್ತು DNA ಮತ್ತು ನೆಕ್ಸ್ಟ್ ಜನ್ರೇಷನ್ ಲ್ಯಾಬ್ ಅಂತೀವಿ ಅದನ್ನು, ಇವತ್ತು ಅನೇಕ ಇನ್ಫೆಕ್ಷಿಯಸ್ ಡಿಸೀಸಸ್ ಅದನ್ನು ಕೂಡ ಇಲ್ಲೇ ಟೆಸ್ಟ್ ಮಾಡುವಂತಹ ವ್ಯವಸ್ಥೆಗಳು. ಇವತ್ತು ಕೋವಿಡ್ ಬಂತು, ಅದಕ್ಕಿಂತ ಇನ್ನೇನಾದರೂ ಇನ್ಫೆಕ್ಷಿಯಸ್ ಡಿಸೀಸಸ್ ಇದ್ದರೆ, ತಮಗೆ ಗೊತ್ತಿದೆ 100,000 ವೈರಸಸ್ ಇರುವಾಗ ಇಮ್ಯುನಾಲಜಿಕಲ್ ಟೆಸ್ಟ್ ಇರಬೇಕಾಗ್ತದೆ, ಅದನ್ನು ಕೂಡ ಇಲ್ಲಿ ನಾವು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇನ್ನು ಶಿಕ್ಷಣ ಭಾಳ ಮುಖ್ಯವಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಕಣ್ತಿಪ್ಪಿನಿಂದ ಒಂದೇ ಒಂದು ಅಂಶ ಇಲ್ಲಿ ಮಿಸ್ ಆಗಿದೆ, ಆದರೆ ನಾನು ಅದನ್ನು ಕರೆಕ್ಟ್ ಮಾಡಿ ಮತ್ತೆ ಹೇಳ್ತೀನಿ. ಭಾಳ ಕಷ್ಟದ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ, ಆದರೆ ನನಗೆ ವಿಶ್ವಾಸ ಇದೆ ಇವತ್ತು ಅದನ್ನು ತಂದೆ ತರ್ತೀನಿ ಅನ್ನೋ ಒಂದು ವಿಶ್ವಾಸ ಇದೆ. ಕರ್ನಾಟಕಕ್ಕೆ ಈಗಾಗಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ಆದರೆ SR M Visvesvaraya ಹುಟ್ಟಿರ್ತಕ್ಕಂಥ ಮುದ್ದೇನಲ್ಲಿ ಇವತ್ತು ಇಂಜಿನಿಯರ್ಸ್ ಡೇಯನ್ನು ಅವ್ರ ಹೆಸರಿನಲ್ಲಿ ಮಾಡ್ತೀವಿ, ವಿಶ್ವವಿಖ್ಯಾತ ಇಂಜಿನಿಯರ್. ಇವತ್ತು IIT ಏನಾದರೂ ಮಾಡಿದರೆ ನಾವು ಮುದ್ದೇನಹಳ್ಳಿ ಭಾಗದಲ್ಲಿ ಮಾಡಿ ಅವರಿಗೆ ಒಂದು ಗೌರವ ಸೂಚಿಸುವಂಥ ನಿರ್ಣಯ ಆಗ್ತದೆ. ಈ ಭಾಗದ ಗಡಿ ಪ್ರದೇಶದ ರೈತರ ಮಕ್ಕಳು ಅತ್ಯುತ್ತಮವಾಗಿರ್ತಕ್ಕಂಥ ಸಂಸ್ಥೆ, ಅಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದು, ದೊಡ್ಡ ಕನಸು. ಆದರೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ, ನಾನು ಖಚಿತವಾಗಿ ಹೇಳಲಿಕ್ಕೆ ಹೋಗಲ್ಲ, ಆದರೆ ಪ್ರಾಮಾಣಿಕವಾಗಿ ಇದನ್ನು ಇಲ್ಲಿ ತರಬೇಕು ಅಂತೇಳಿ ಎಲ್ಲ ರೀತಿಯ ಸರ್ವ ಪ್ರಯತ್ನವನ್ನು ಕೂಡ
ಚಿಕ್ಕಬಳ್ಳಾಪುರಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವುದೇ ವೈದ್ಯಕೀಯ ಕಾಲೇಜಿಲ್ಲ. ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾದಾಗ ನೀವು ರೆಕಾರ್ಡ್ ನೋಡ್ಬೋದು, ನಾನು ಸ್ಥಾಪನೆ ಮಾಡಿದಷ್ಟು ವೈದ್ಯಕೀಯ ಕಾಲೇಜು ಇನ್ನೊಬ್ಬ ವೈದ್ಯಕೀಯ ಶಿಕ್ಷಣ ಸಚಿವರಾಗಲಿ ಹಿಂದಿನ ಸರ್ಕಾರಗಳು ಯಾವುದೂ ಮಾಡಿಲ್ಲ. 10 ವೈದ್ಯಕೀಯ ಕಾಲೇಜನ್ನು ನಾನು ಸ್ಥಾಪನೆ ಮಾಡಿ, ಅದರಲ್ಲಿ 6 ಸರ್ಕಾರಿ ವೈದ್ಯಕೀಯ ಕಾಲೇಜು, 4 ಖಾಸಗಿ ವೈದ್ಯಕೀಯ ಕಾಲೇಜು, 10 ವೈದ್ಯಕೀಯ ಕಾಲೇಜನ್ನು ಈ ರಾಜ್ಯದ ಜನರಿಗೆ ಸೇವೆ ಮಾಡಲಿಕ್ಕೆ, ನಮ್ಮ ರೈತರ ಮಕ್ಕಳು ವೈದ್ಯರುಗಳಾಗಲಿಕ್ಕೆ ನಾನು ಕೆಲಸ ಮಾಡಿದ್ದೇನೆ. ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇಲ್ಲ. ಇಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ವೈದ್ಯಕೀಯ ಕಾಲೇಜನ್ನು ತರಲಿಕ್ಕೆ ಇಲ್ಲಿ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮತ್ತು ITI ಈಗಾಗಲೇ ಭಾಳಷ್ಟು ಸ್ಥಾಪನೆ ಮಾಡಿದ್ದೀವಿ, ಅದನ್ನು ಮತ್ತಷ್ಟು ಉತ್ತೇಜನ ಮಾಡುವಂಥದ್ದು. UGC ಅನುದಾನದಿಂದ, ಅಂದರೆ ಕೇಂದ್ರ ಸರ್ಕಾರದ UGC ಬೋರ್ಡ್ ಏನಿದೆ, ಆ ಅನುದಾನದಿಂದ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಏನಾಗಿದೆ ಅದನ್ನು ಮೇಲ್ದರ್ಜೆಗೇರಿಸುವಂಥದ್ದು, ಉನ್ನತಿಯನ್ನು ಮಾಡುವಂಥದ್ದು ಮಾಡುವಂಥದ್ದು. ಈಗ ತಮಗೆಲ್ಲ ಗೊತ್ತಿದೆ, ಇವತ್ತು ನಾನು ಹೇಳಿದ್ದೇನೆ, ಹೊಸ ಬೆಂಗಳೂರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಇವತ್ತು ಬೆಂಗಳೂರು ಜನದಟ್ಟಣೆ, ವಾಹನಗಳ ದಟ್ಟಣೆ 1.3 ಕೋಟಿ ಜನ ಇವತ್ತು ಕುಡಿಯುವ ನೀರಿಗೆ ಹಾಹಾಕಾರ ಕೆಲವು ಭಾಗಗಳಲ್ಲಿ. ರಸ್ತೆಗಳು, ವಾಹನಗಳಿಗೆ ನಿಲ್ದಾಣ ಸರಿಯಾಗಿಲ್ಲ, ಇವೆಲ್ಲ ಕೂಡ ಮೂಲಭೂತ ಸೌಕರ್ಯಗಳಿಗೆ ಭಾಳ ದೊಡ್ಡ ಸವಾಲಾಗಿದೆ. ಅದಕ್ಕೆ ಇವತ್ತು ನಾವು ಡಿಕಂಜೆಸ್ಟ್ ಮಾಡಬೇಕು ಅಂತಂದರೆ, ಬೆಂಗಳೂರನ್ನು ಡಿಕಂಜೆಸ್ಟ್ ಮಾಡಿ ಹೊಸ ಬೆಂಗಳೂರನ್ನು ನಿರ್ಮಾಣ ಮಾಡಲಿಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಡೀ ಪ್ರದೇಶ ಅತ್ಯಂತ ಯೋಗ್ಯವಾಗಿದೆ. ದೊಡ್ಡ ನಮಗೆ ದೊಡ್ಡ ಅಡ್ವಾಂಟೇಜ್ ಏನಿದೆ ಅಂದರೆ, ನಮಗಿರ್ತಕ್ಕಂಥ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅದಕ್ಕೆ ಹೊಂದಿಕೊಂಡಂಥ ITI ಪಾರ್ಕ್, ಹಾರ್ಡ್ವೇರ್ ಪಾರ್ಕ್, ದೇವನಹಳ್ಳಿಯಲ್ಲಿ ಲಾಜಿಸ್ಟಿಕ್ಸ್ ಪಾರ್ಕ್, ಬಿಟ್ವೀನ್ ದೇವನಹಳ್ಳಿ ಆ್ಯಂಡ್ ನೆಲಮಂಗಲ ಅಲ್ಲಿ ಲಾಜಿಸ್ಟಿಕ್ ಪಾರ್ಕ್ ಇದೆ, ತುಮಕೂರು. ಈ ರೀತಿಯಲ್ಲಿ ನಾವು ಇಂಡಸ್ಟ್ರಿಯಲೈಸೇಷನ್ ಒಂದು ಕಡೆ, ರೆಸಿಡೆನ್ಷಿಯಲಿ ಹೆಚ್ಚಿನ ಇಂಟಿಗ್ರೇಟೆಡ್ ಟೌನ್ಶಿಪ್ಸ್ ಒಂದು ಕಡೆ, ಮೂರನೇದು ಭಾಳ ಮುಖ್ಯವಾಗಿ ಸ್ಯಾಟಲೈಟ್ ಟೌನ್ಸ್ ಆಗಿ ಈ ನಗರಗಳನ್ನು ಅಭಿವೃದ್ಧಿ ಮಾಡಬೇಕು. ಅದು ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಚಿಕ್ಕಬಳ್ಳಾಪುರ, ಇಷ್ಟಕ್ಕೆ ಭಾಳ ದೊಡ್ಡ ಅವಕಾಶಗಳಿದೆ, ವಿಪ್ಲವ ಅವಕಾಶಗಳಿದೆ. ಇಲ್ಲಿ ಸ್ಯಾಟಲೈಟ್ ಟೌನ್ಸನ್ನು ಮಾಡಲೇಬೇಕಾಗಿದೆ. ಇಲ್ಲಿ ಬೇಕಾಗಿರ್ತಕ್ಕಂಥ ಸಂಚಾರ ಸೇವಾ ಸಂಸ್ಥೆಗಳು, ವಿಶೇಷವಾಗಿ ರೈಲ್ವೆ ನೆಟ್ವರ್ಕ್ ನಮ್ಮಲ್ಲಿ ಭಾಳ ಕಡಿಮೆ ಇದೆ. ನೀವು ಇಡೀ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಈ ಕ್ಷೇತ್ರದಲ್ಲಿ ರೈಲ್ವೆ ನೆಟ್ವರ್ಕ್ ಅನ್ನೋದು ಸುಮ್ಮನೆ ಸೂಪರ್ಫಿಷಿಯಲ್ ಆಗಿದೆ, ಎಲ್ಲಿ ಕೂಡ ಜನರು ಉಪಯೋಗ ಮಾಡಲ್ಲ, ನಮಗೆ ಆ ಸಂಚಾರ ಮಾಡುವಂಥ ವ್ಯವಸ್ಥೆನೂ ಇಲ್ಲ. ಇದನ್ನು ಉತ್ಕೃಷ್ಟ ರೀತಿಯಲ್ಲಿ ಮಾಡುವಂಥ ಕೆಲಸ, ಅದನ್ನು ಏನು ಹೇಳ್ತಾರೆ, ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ ಅಂತಾರೆ, ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್. ಇದನ್ನು ನಾವು ಕಲ್ಪಿಸಬೇಕು ಈ ಎಲ್ಲ ಭಾಗಗಳಲ್ಲಿ. ಮತ್ತು ಅಂತರರಾಜ್ಯದ ರೈಲ್ವೆ ಲೈನ್ಗಳನ್ನು ಮತ್ತು ಹೊಸ ರೈಲುಗಳನ್ನು, ವಿಶೇಷವಾಗಿ ಅಟ್ಲೀಸ್ಟ್ 10-12 ರೈಲುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹಿಡಿದು ಅನಂತಪುರದ ಕಡೆ, ಮತ್ತು ಅದೇ ರೀತಿ ಬಾಗೇಪಲ್ಲಿ ಕಡೆಯಿಂದ ಇವತ್ತು ಪುಟ್ಟಪರ್ತಿ ಈ ಕಡೆ, ಇವೆಲ್ಲ ಕೂಡ ಅನೇಕ ವರ್ಷಗಳ ಬೇಡಿಕೆ ಇದೆ, ಇದನ್ನೆಲ್ಲ ಕೂಡ ಮಾಡಬೇಕು. ಮತ್ತು ಈಗಾಗಲೇ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಬರುವಂಥ ಯೋಜನೆ, ಇದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡುವಂಥದ್ದು. ಇದರ ಜೊತೆ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರದವರೆಗೂ, ಅಲ್ಲಿಂದ ಆ ಕಡೆ ದೊಡ್ಡಬಳ್ಳಾಪುರ, ನೆಲಮಂಗಲ, ಈ ಕಡೆ ಹೊಸಕೋಟೆ, ಇದನ್ನು ಮೊದಲನೇ ಫೇಸಲ್ಲಿ ಮುಂದಿನ 5 ವರ್ಷದಲ್ಲಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದೆ. ಆವಾಗ ಇದು ಹೊಸ ಬೆಂಗಳೂರು ಆಗಿ ಬೆಳೀಲಿಕ್ಕೆ ಭಾಳ ಸುಲಭ ಆಗ್ತದೆ. ಇಟ್ ಹ್ಯಾಸ್ ಟು ಬಿ ಹರ್ ಡೆವಲಪ್ಮೆಂಟ್ ಅಂತೀವಿ, HER, ಹೆಲ್ತ್, ಎಜುಕೇಷನ್ ಆ್ಯಂಡ್ ನೆಟ್ವರ್ಕ್ ಅಂತ, ರೈಲ್ವೆ ನೆಟ್ವರ್ಕ್ ಆರ್ ರೋಡ್ ನೆಟ್ವರ್ಕ್ ಅಂತ.
ಇಟ್ ಈಸ್ ಕಾಲ್ಡ್ ಹರ್ ಡೆವಲಪ್ಮೆಂಟ್. ಸೊ ಅದರ ಕಡೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ವಿ. ಈಗ ಭಾಳ ಡಿಟೇಲ್ಡ್ ಆಗಿದೆ, ತಾವು ಎಲ್ಲವನ್ನು ಹೇಳಕ್ಕೆ ಹೋಗಲ್ಲ. ಮಹಿಳಾ ಸಬಲೀಕರಣ, ಇವತ್ತು ಸ್ವಾಮಿ ವಿವೇಕಾನಂದರವರು ಹೇಳಿದಂಗೆ ಮಹಿಳೆಯರಿಗೆ ಯಾವ ಸಮಾಜದಲ್ಲಿ ನಾವು ಸಮಾನ ಅವಕಾಶಗಳು ಕೊಡ್ತೀವಿ ಆ ಸಮಾಜ ಭಾಳ ಬೇಗ ಮುಂದುವರಿತದೆ, ಸಮ ಸಮಾಜ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರ ಇವತ್ತು ದುಡಿಯುವ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸೋದು, ಈಗಾಗಲೇ ಮಾನ್ಯ ನರೇಂದ್ರ ಮೋದಿಯವರು 20 ಲಕ್ಷ ರೂಪಾಯಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಮುದ್ರಾ ಯೋಜನೆ, ಯಾವುದೇ ಶ್ಯೂರಿಟಿ ಬೇಕಿಲ್ಲ, ಯಾವುದೇ ಅವರು ಒತ್ತೆ ಇಡಬೇಕಾಗಿಲ್ಲ, ಜಮೀನು ಒತ್ತೆ ಇಡೋಂಗಿಲ್ಲ, ಅವ್ರ ಒಡವೆ ಒತ್ತೆ ಇಡೋಂಗಿಲ್ಲ, 20 ಲಕ್ಷ ರೂಪಾಯಿ ಒಂದು ಮಹಿಳೆ ಕೊಟ್ಟು ಅವರಿಗೆ ಆಸಕ್ತಿ ಇರತಕ್ಕಂಥ ಯಾವುದೇ ಉದ್ಯಮವನ್ನು ಅವರು ಪ್ರಾರಂಭ ಮಾಡ್ಬೋದು. ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಲಿಕ್ಕೆ ಮಾನ್ಯ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ತಂದಿದ್ದಾರೆ. ಅದನ್ನು ನಮ್ಮ ಭಾಗದಲ್ಲಿ ದೊಡ್ಡ ಒಂದು ಪ್ರಚಾರ ಕೊಟ್ಟು ಇವತ್ತು ಸ್ತ್ರೀ ಶಕ್ತಿ ಸಂಘಗಳು ನಮ್ಮ ಒಂದು ಕ್ಷೇತ್ರದಲ್ಲಿ ನಾನು ಕಳೆದ 5 ವರ್ಷದಲ್ಲಿ 2400 ಸಂಘ ಮಾಡಿದೆ. ಈಗ ಇಡೀ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರ 8 ಕ್ಷೇತ್ರ ಇದೆ, 8 ಕ್ಷೇತ್ರದಲ್ಲಿ ಕನಿಷ್ಠ 25-30 ಸಾವಿರ ಸ್ತ್ರೀ ಶಕ್ತಿ ಸಂಘಗಳನ್ನು ಮಾಡಿಕೊಂಡು ಅವರಿಗೆ ಈ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಅವರು ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಅವರಿಗೆ ಯೋಜನೆಗಳನ್ನು ಅವರಿಗೆ ತಲುಪಿಸುವಂಥ ಆ ಕೆಲಸ ಮಾಡ್ತೀವಿ. ಮತ್ತು ಪರಿಸರ, ಇವತ್ತು ಮನುಷ್ಯ ಮತ್ತು ಪರಿಸರ, ಪರಿಸರ ಉತ್ತಮ ಪರಿಸರ ಇಲ್ದಿರ ಮನುಷ್ಯ ಇಲ್ಲ. ಅದಕ್ಕೆ ನಾವು ವಿಶೇಷ ಒತ್ತನ್ನು ಕೊಟ್ಟು ನಮ್ಮ ಭಾಗದಲ್ಲಿ 2 ಕೋಟಿ ಸಸಿಗಳನ್ನಾದರೂ ನೆಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಮತ್ತು ವಸತಿ, ಈಗಾಗಲೇ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆಯಲ್ಲಿ 3 ಕೋಟಿ ಮನೆಯನ್ನು ಕಟ್ಟಿಸ್ಕೊಡ್ತೀನಿ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಅದರಲ್ಲಿ ನಾನು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಡವರಿಗೆ ಕನಿಷ್ಠ 50,000 ಮನೆಗಳನ್ನು ಕಟ್ಟಿಸ್ಕೊಡೋದಕ್ಕೆ ನಾನು ಪ್ರಣಾಳಿಕೆಯಲ್ಲಿ ಮಾತನ್ನು ಕೊಟ್ಟಿದ್ದೀನಿ. ಈಗಾಗಲೇ ನಾನು ಉದ್ಯೋಗ ಸೃಷ್ಟಿ ಬಗ್ಗೆ ಹೇಳಿದ್ದೇನೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸರ್ವಿಸ್ ಇಂಡಸ್ಟ್ರಿ ಇರ್ಬೋದು, ಗಾರ್ಮೆಂಟ್ ಇಂಡಸ್ಟ್ರಿ ಇರ್ಬೋದು, ಎಲ್ಲಿ ಲೇಬರ್ ಇಂಟೆನ್ಸ್ ಇಂಡಸ್ಟ್ರೀಸ್ ಇರುತ್ತೆ, ಹೆಚ್ಚು ಉದ್ಯೋಗ ಕೊಡುವಂತಹ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದು, ಇದನ್ನು ಮಾಡಬೇಕಾಗಿದೆ. ಮತ್ತು ರೈತರಿಗೆ ಪೂರಕವಾಗಿರ್ತಕ್ಕಂಥ ಇಂಡಸ್ಟ್ರೀಸ್, ಇವತ್ತು ತೋಟಗಾರಿಕೆ ಕೃಷಿ ಆಧಾರಿತವಾಗಿರ್ತಕ್ಕಂಥ ಕೈಗಾರಿಕೆಗಳು, ಇದನ್ನು ಮಾಡುವಂಥದ್ದು. ಮತ್ತು ಭಾಳ ಮುಖ್ಯವಾಗಿ ವೈಟ್ ಫೀಲ್ಡಲ್ಲಿ IT ಹಬ್ ಹೇಗಿದೆ, ಅದೇ ರೀತಿ ಇವತ್ತು ದೇವನಹಳ್ಳಿ ವಿಮಾನ ನಿಲ್ದಾಣ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಯುವಜನರಿಗೆ ತಂತ್ರಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು ಕೇಂದ್ರ ಸರ್ಕಾರದಿಂದ, ಸೊ ದ್ಯಾಟ್ ದೇ ಗೆಟ್ ಇನ್ ಟು IT ಸ್ಪೇಸ್ ಯೂಸಿಂಗ್ ದಿಸ್ ಸಾಫ್ಟ್ ಇದು ಸ್ಕಿಲ್ಸ್ ಸ್ಕಿಲ್ ಡೆವಲಪ್ಮೆಂಟಲ್ಲಿ. ಮತ್ತು ನಮ್ಮಲ್ಲಿ ಔಷಧಿ ಸಂಶೋಧನೆಯೇ ಆಗಿಲ್ಲ, ಯಾವುದು ಕೂಡ ಮೆಡಿಸಿನ್ನಲ್ಲಿ ಫಾರ್ಮಸ್ಯೂಟಿಕಲಲ್ಲಿ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಇರ್ಬೋದು ಅಥವಾ ಇದು ಆಯುರ್ವೇದಿಕ್ ಇರ್ಬೋದು, ಯಾವುದೇ ಒಂದು ಔಷಧಿಗಳನ್ನು ಸಂಶೋಧನೆ ಮಾಡುವಂಥ ಕೇಂದ್ರಗಳು ನಮ್ಮ ಭಾಗದಲ್ಲಿಲ್ಲ. ಅದಕ್ಕೆ ವಿಶೇಷ ಒತ್ತನ್ನು ಕೊಡೋದು, ಅದರ ಜೊತೆಗೆ ಈಗಾಗಲೇ ಒಂದು ಫಾರ್ಮಾ ಪಾರ್ಕನ್ನು ಕೇಂದ್ರ ಸರ್ಕಾರ ಬಹುಶಃ ಕೊಪ್ಪಳದ ಹತ್ರ ಎಲ್ಲೋ ಮಾಡ್ತಾ ಬೀದರ್ ಹತ್ರ ಎಲ್ಲೋ ಮಾಡ್ತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ, ಇಫ್ ನಾಟ್ ಆ ದಟ್ ಸ್ಕೇಲ್ ಇಲ್ಲದೆ ಇದ್ದರೂ ಕೂಡ ಸಣ್ಣ ಸ್ಕೇಲಲ್ಲಾದರೂ ಮೀಡಿಯಮ್ ಸ್ಕೇಲಲ್ಲಾದರೂ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಭಾಳ ಹತ್ತಿರ ಇರೋದ್ರಿಂದ ನಮಗೆ ರಿಸರ್ಚಸ್ಸು ಭಾಳ ಸುಲಭವಾಗಿ ಸಿಗ್ತಾರೆ. ಯಾವತ್ತೂ ಕೂಡ ರಿಸರ್ಚ್ ಆರ್ಗನೈಸೇಷನ್ ಸಕ್ಸಸ್ ಆಗಬೇಕು ಅಂದರೆ ನಿಮಗೆ ರಿಸರ್ಚಸ್ ಹೆಚ್ಚಿರಬೇಕು, ಹಾಗಾಗಿ ಹ್ಯೂಮನ್ ಕ್ಯಾಪಿಟಲ್ ಅದು. ಅದಕ್ಕೋಸ್ಕರ ಚಿಕ್ಕಬಳ್ಳಾಪುರ ವಿಲ್ ಬಿ ಎ ವೆರಿ ಐಡಿಯಲ್ ಡೆಸ್ಟಿನೇಷನ್. ಇನ್ನು ಪ್ರವಾಸೋದ್ಯಮ, ಪ್ರವಾಸೋದ್ಯಮಕ್ಕೆ ನಮ್ಮಲ್ಲಿ ಭಾಳ ಒಳ್ಳೆಯ ಯೋಗ್ಯ ಸ್ಥಳಗಳು, ಮೊನ್ನೆ ಮೊನ್ನೆ ನರೇಂದ್ರ ಮೋದಿಯವರು ಕೂಡ ನಂದಿ ಬೆಟ್ಟದ ಬಗ್ಗೆ ಮಾತಾಡಿದ್ದಾರೆ. ಈ ನಂದಿ ಬೆಟ್ಟಕ್ಕೆ ಈಗಾಗಲೇ ನಾನು ರೋಪಿಯನ್ನು ಮಾಡಿಸ್ಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿಸಿದ್ದೀವಿ. ಇದನ್ನು ಮತ್ತಷ್ಟು ಅಂತಾರಾಷ್ಟ್ರೀಯ ಖ್ಯಾತಿಗೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು, ಕೇಂದ್ರ ಸರ್ಕಾರದ ಅನುದಾನ ಉಪಯೋಗ ಮಾಡಿ ಮತ್ತು ಅದು ಎಂಟೈರ್ ನಂದಿ ಕಾರಿಡಾರ್ ಮಾಡಬೇಕು, ಟೂರಿಸಮ್ ಕಾರಿಡಾರ್ ವಿಚ್ ಇನ್ಕ್ಲೂಡ್ಸ್ ಮುದ್ದೇನಹಳ್ಳಿ, ಸುಲ್ತಾನ್ ಪೇಟ್ ಮತ್ತು ಇಶಾ ಫೌಂಡೇಶನ್, ಇವೆಲ್ಲ ಸೇರಿ ಒಂದು ಸರ್ಕಿಟ್ ಮಾಡೋದು, ಟೂರಿಸಮ್
ಸರ್ಕಿಟ್ ಅಂತ. ಇದು ಒಂದು. ಮತ್ತು ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ, ಪವಿತ್ರವಾಗಿರ್ತಕ್ಕಂಥ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ನಮ್ಮ ದೊಡ್ಡಬಳ್ಳಾಪುರದಲ್ಲಿ, ಅದನ್ನು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಮತ್ತು ಐತಿಹಾಸಿಕವಾಗಿರ್ತಕ್ಕಂಥ ಕ್ಷೇತ್ರ ನಮ್ಮ ವಿದುರಾಶ್ವತ್ಥ, ವಿದುರಾಶ್ವತ್ಥವನ್ನು ಕೂಡ ಮತ್ತಷ್ಟು ಒಳ್ಳೆ ರೀತಿಯಲ್ಲಿ ಅದನ್ನು ಅಭಿವೃದ್ಧಿ ಮಾಡುವಂಥದ್ದು. ಮತ್ತು ಕ್ರೀಡೆ ಮತ್ತು ಯುವ ಸಬಲೀಕರಣ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಯುವಕರಿಗೆ ಸ್ಫೂರ್ತಿ ನೀಡುವಂಥ ಕೇಂದ್ರಗಳಾಗ್ತಿತ್ತು. ಕನಿಷ್ಠ ಎರಡೂ ಜಿಲ್ಲೆಯಲ್ಲಿ ಎರಡು ಸ್ಟೇಡಿಯಮ್ಸನ್ನು, ಇಂಟಿಗ್ರೇಟೆಡ್ ಸ್ಟೇಡಿಯಮ್ಸನ್ನು ಕೇಂದ್ರ ಸರ್ಕಾರದ ಒಂದು ಅನುದಾನದಿಂದ ಕ್ರೀಡಾ ಹಳ್ಳಿ ಅಂದರೆ ಸ್ಪೋರ್ಟ್ಸ್ ವಿಲೇಜ್ ಕಾಂಪ್ಲೆಕ್ಸ್ ಈ ಎರಡೂ ಜಿಲ್ಲೆಗಳಲ್ಲಿ ಒಂದೊಂದು ಮಾಡಿಸ್ಬೇಕು ಅಂತೇಳಿ ಅದು ಕೇಂದ್ರ ಸರ್ಕಾರ ಅನುದಾನ. ಮತ್ತು ಅದರ ಜೊತೆ ನವರತ್ನ ಕಂಪನೀಸ್ ಅಂತಿದೆ, ತಮಗೆಲ್ಲ ಗೊತ್ತಿರ್ಬೋದು, ಇಟ್ ಈಸ್ ಆಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಸಬ್ಸಿಡರೀಸ್ ಲೈಕ್ ONGC, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಇಂಥವೆಲ್ಲ ಇದೆ, ಒಂಬತ್ತಿದೆ. ಇಟ್ ಈಸ್ ಕಾಲ್ಡ್ ನವರತ್ನ ಕಂಪನೀಸ್. ಅವರು ಭಾಳಷ್ಟು CSR ಫಂಡ್ಸ್ ಇರುತ್ತೆ, ಕೇಂದ್ರ ಸರ್ಕಾರ ಅನುದಾನದ ಜೊತೆಗೆ ಆ ಒಂದು CSRನು ಕೂಡ ತೆಗೆದುಕೊಂಡು ಬಂದು ಎರಡು ಸ್ಪೋರ್ಟ್ಸ್ ವಿಲೇಜಸ್ಸನ್ನು ಈ ಎರಡೂ ಜಿಲ್ಲೆಗಳಲ್ಲಿ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಉದ್ದೇಶ ಆಗಿದೆ. ಇನ್ನು ಶುದ್ಧ ಕುಡಿಯುವ ನೀರು ಎತ್ತಿನ ಹೊಳೆ ಯೋಜನೆಗೆ ಆದಷ್ಟು ಬೇಗ, ಯಾಕೆಂದರೆ ಇವತ್ತು 8,000 ಕೋಟಿಗೆ ಪ್ರಾರಂಭ ಆದಂಥದ್ದು ನಮ್ಮ BJP ಸರ್ಕಾರ, ಮಾನ್ಯ ಸದಾನಂದಗೌಡರು, ಮಾನ್ಯ ಬಸವರಾಜ ಬೊಮ್ಮಾಯಿರವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಮಾಡಿದಂಥ ಯೋಜನೆ, ಇವತ್ತಿನವರೆಗೂ ಕೂಡ ಇನ್ನೂ ಸಕಲೇಶ್ಪುರದಲ್ಲಿದೆ. ನಮ್ಮ ಸರ್ಕಾರ ಇದ್ದಾಗ 3,000-4,000 ಕೋಟಿ ನಾವು ರಿಲೀಸ್ ಮಾಡಿ ಅದಕ್ಕೆ ವೇಗ ಕೊಟ್ಟಿದ್ವಿ. ಈಗ 1 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ, ಯಾವುದೇ ಪ್ರಗತಿ ಇಲ್ಲ. ಸಕಲೇಶ್ಪುರದಲ್ಲೇ ಉಳಿದಿದೆ ಇನ್ನು ಎತ್ತಿನ ಹೊಳೆ. ಇದನ್ನು ನಾವು ರಾಷ್ಟ್ರೀಯ ಯೋಜನೆಯಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಈಗ? ಯಾಕೆಂದರೆ ಪ್ರಾರಂಭದಲ್ಲೇ ಆಗಬೇಕಾಗಿತ್ತು, ಮಧ್ಯದಲ್ಲಿ ಅವರು ತೆಗೆದುಕೊಳ್ತಾರಾ? ಇದನ್ನು ವಿಶೇಷವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇದೆಯಾ? ಇದನ್ನು ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ಇದನ್ನು ನಾನು ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ತರುವಂಥ ಪ್ರಯತ್ನ, ಆದಷ್ಟು ಬೇಗ ಇದಾಗಬೇಕು. ಮತ್ತು ನಮ್ಮ ಇಡೀ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೆ, ಪ್ರತಿ ಮನೆಗೆ ನಲ್ಲಿ ಮೂಲಕ ನೀರನ್ನು ಸರಬರಾಜು ಮಾಡುವ ಯೋಜನೆ ಜಲ್ ಜೀವನ್ ಮಿಷನ್ 100ಕ್ಕೆ 100ರಷ್ಟು ಅನುಷ್ಠಾನ ಮಾಡುವಂಥದ್ದು, 100% ಅನುಷ್ಠಾನ ಮಾಡುವಂಥದ್ದು. ಇದು ಮಾನ್ಯ ಪ್ರಧಾನಮಂತ್ರಿಗಳ ಪೆಟ್ ಪ್ರಾಜೆಕ್ಟ್, ಒನ್ ಆಫ್ ದ ಪೆಟ್ ಪ್ರಾಜೆಕ್ಟ್ಸ್ ಅವರಿಗೆ. ಇದನ್ನು ನಾನು 100% ಇದನ್ನು ಮಾಡಿಸಬೇಕು ಮುಂದಿನ 5 ವರ್ಷದಲ್ಲಿ ಅನ್ನೋದು ನನ್ನ ಒಂದು ಧ್ಯೇಯ. ಮತ್ತು ಇನ್ನು ಸೌರ ವಿದ್ಯುತ್ ಪಾರ್ಕ್, ಸೋಲಾರ್ ಪಾರ್ಕ್, ತಮಗೆ ಗೊತ್ತಿದೆ ಪಾವಗಡದಲ್ಲಿ ಇವತ್ತು ಇಡೀ ದೇಶದಲ್ಲಿ, ಬಹುಶಃ ವರ್ಲ್ಡಲ್ಲಿ ಒಂದೇ ಕಡೆ ಅತಿ ದೊಡ್ಡದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸೌರ ವಿದ್ಯುತ್ ಪಾರ್ಕ್ ಅದು. ಆ ರೀತಿಯಲ್ಲಿ ಬಹುಶಃ ಬಾಗೇಪಲ್ಲಿ ಅಥವಾ ಗೌರಿಬಿದನೂರು ಈ ಎರಡೂ ತಾಲೂಕುಗಳಲ್ಲಿ ನಾವು ನೋಡಿಕೊಂಡು, ಯಾಕೆಂದರೆ ಅಲ್ಲಿ ಹೆಚ್ಚು ಸೂರ್ಯನ ಕಿರಣಗಳು ಬಲವಾಗಿ ಇರೋದರಿಂದ ನಾವು ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು, ಸೌರ ವಿದ್ಯುತ್ ಪಾರ್ಕನ್ನು ಮಾಡಬೇಕು. ಮತ್ತು ಪ್ರತಿ ಮನೆಗೆ ಉಚಿತವಾಗಿ ಸೌರ ವಿದ್ಯುತ್ ಯೋಜನೆಯನ್ನು ಈಗಾಗಲೇ ಪ್ರಣಾಳಿಕೆಯಲ್ಲಿ, ಅದನ್ನು ನಾಳೆ ಹೇಳ್ತೀನಿ, ನಾಳೆ ಅಥವಾ ನಾಳಿದ್ದು ಪ್ರಧಾನಮಂತ್ರಿಗಳು ಪ್ರಣಾಳಿಕೆ ಹೇಳುವಾಗ ಅದನ್ನು ಹೇಳ್ತೇನೆ. ಅದನ್ನು ನಮ್ಮ ಕ್ಷೇತ್ರದಲ್ಲಿ ಕೂಡ 100ಕ್ಕೆ 100 ಮಾಡಿಸ್ಕೊಡ್ಬೇಕು ಅಂತೇಳಿ, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಸೆಲ್ಫ್ ಸಫಿಷಿಯಂಟ್ ಸೋಲಾರ್ ಎನರ್ಜಿ ಇರುವಂಥದ್ದು. ಈ ಥರ ಇವ್ರು ಕೊಟ್ಟಂಗೆ 100 ಯೂನಿಟ್ ಅಂತ ಹೇಳೋದು, 50 ಯೂನಿಟ್ ಕೊಡೋದು ಅಲ್ಲ. ಪ್ರತಿಯೊಬ್ಬ ಮನೆಗೆ ಅವ್ರಿಗೆ ಎಷ್ಟು ಕರೆಂಟ್ ಬೇಕು ಅಷ್ಟು ಅವರೇ ಅಲ್ಲಿ ಉತ್ಪಾದನೆ ಮಾಡುವಂಥದ್ದು, ಶಾಶ್ವತವಾಗಿ ಅವ್ರಿಗೆ ಬಿಲ್ಲೇ ಇರೋದಿಲ್ಲ, ಅದಕ್ಕೆ ಮೀಟ್ರೂ ಇರೋಲ್ಲ, ಬಿಲ್ಲೂ ಇರೋಲ್ಲ. ಅವ್ರಿಗೆ 200 ಯೂನಿಟ್ ಅಂದರೆ 200 ಯೂನಿಟ್ ಫ್ರೀ ಇರುತ್ತೆ, 300 ಯೂನಿಟ್ ಇದೆ 300 ಯೂನಿಟ್ ಇರುತ್ತೆ. ಶಾಶ್ವತವಾಗಿ ವಿದ್ಯುತ್ ಶುಲ್ಕ ಇರ್ತೀರ, ವಿದ್ಯುತ್ತನ್ನು ಕೊಡುವಂಥ ಯೋಜನೆ ಅದು, ಮಾನ್ಯ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿರುವಂಥ ಪ್ರಣಾಳಿಕೆ. ಅದನ್ನು ನಮ್ಮ ಕ್ಷೇತ್ರದಲ್ಲಿ 100ಕ್ಕೆ 100 ಅನುಷ್ಠಾನ ಮಾಡುವಂಥ ಕೆಲಸ ಮಾಡ್ತೇನೆ. ಮತ್ತು ವೇಸ್ಟ್ ಡಿಸ್ಪೋಸಲ್ ಭಾಳ ಮುಖ್ಯವಾಗಿರುವಂಥದ್ದು, ಇದೆಲ್ಲ ಎಲ್ಲ ನಗರಗಳಲ್ಲಿ 8 ನಗರಗಳಿದೆ, ವೇಸ್ಟ್ ಡಿಸ್ಪೋಸಲ್ಗೆ ಕೂಡ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಒಟ್ಟಾರೆಯಾಗಿ ಸ್ನೇಹಿತರೆ, ಭಾಳ ದೊಡ್ಡ ಕನಸನ್ನು ಇಟ್ಕೊಂಡು ಲೋಕಸಭೆಗೆ ಪ್ರವೇಶ ಮಾಡಬೇಕು ಅಂತ, ಅದು ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಇರುವಾಗ
ಮೂರನೇ ಅವಧಿಗೆ ಅವರು ಪ್ರಧಾನಮಂತ್ರಿಗಳು ಆಗಿರುವಂಥ ಸಂದರ್ಭದಲ್ಲಿ ಹೋಗುವಾಗ ನಾವು ಕೂಡ 24/7 ಅವ್ರು ಹೇಳಿದ್ದಾರೆ, ಮೊನ್ನೆ 24/7 ಟು 20/47 ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಕೂಡ ಕನಸನ್ನು ಆ ಬದ್ಧತೆಯನ್ನು ಜವಾಬ್ದಾರಿಯನ್ನು ಇಟ್ಕೊಂಡು ಪ್ರವೇಶ ಮಾಡಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಮತದಾರರಲ್ಲಿ ನಾನು ಮನವಿ ಮಾಡ್ತೇನೆ. ನನಗೊಂದು ಅವಕಾಶ ಕೊಡಿ. ಇವತ್ತು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಲಿಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರನೇ ನಿಮಗೆ ಸಾಕ್ಷಿ. ಇದೇ ಒಂದು ಮಾಡೆಲ್ ಸುಧಾಕರ್ಸ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಈಸ್ ಚಿಕ್ಕಬಳ್ಳಾಪುರ ಅಸೆಂಬ್ಲಿ. ತಾವು ನೋಡಿ, 10 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದ್ದರೆ, ಎರಡೂ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮಾಡಿರುವಂಥ ಅನುಭವ ಇದೆ, ಪ್ರತಿ ತಾಲೂಕಿನಲ್ಲಿ ಒಂದಲ್ಲ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ಅದನ್ನೆಲ್ಲ ನಾನು ಪ್ರಕಟಣೆ ಕೂಡ ಮಾಡಿದ್ದೀನಿ. ಹಾಗಾಗಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ದೇಶದಲ್ಲೇ ಒಂದು ಮಾದರಿ ಕ್ಷೇತ್ರ ಆಗಿದೆ. ಆ ರೀತಿಯಲ್ಲಿ ನಾನು ಕನಸನ್ನು ಕಟ್ಟಿಕೊಂಡು ಬದ್ಧತೆಯಿಂದ ಕೆಲಸ ಮಾಡ್ತೇನೆ. ಇವತ್ತು ನನಗೆ ಬೇರೆ ಯಾವುದೇ ದಂಧೆ ಇಲ್ಲ ಜೀವನದಲ್ಲಿ. ನನಗೆ ಜನಸೇವೆ ಬಿಟ್ಟರೆ ಬೇರೆ ಉದ್ಯೋಗ ನಾನು ಮಾಡಲ್ಲ. ಹಾಗಾಗಿ ನನಗೊಂದು ಅವಕಾಶ ಕೊಡಿ. ನನಗೆ ಈ ಹುದ್ದೆ ಫ್ಯಾಷನ್ ಅಲ್ಲ, ಇದು ಫ್ಯಾಷನ್ ಅಲ್ಲ, ನನಗೆ ಫ್ಯಾಷನ್. ಹಾಗಾಗಿ ಫ್ಯಾಷನಿಗೆ ಬರುವಂಥವ್ರಿಗೂ ಫ್ಯಾಷನಿಂದ ಬರುವಂಥ ಜನರಿಗೆ ನೀವು ಕಂಪೇರ್ ಮಾಡಿ ಮತ ಕೊಡಿ ಅಂತ ನಾನು ಮನವಿ ಮಾಡ್ತೇನೆ. ಹಾಗಾಗಿ ಇವತ್ತು ಕೇವಲ ಹಣಕ್ಕೆ ಯಾರೂ ಕೂಡ ಮತವನ್ನು ಕೊಡುವಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. 5 ವರ್ಷಗಳು ಪಶ್ಚಾತ್ತಾಪ ಪಡಬೇಕಾಗ್ತದೆ. ಕ್ಷೇತ್ರ ಮಾತ್ರ ಅಲ್ಲ, ಈ ದೇಶಕ್ಕೆ ಕೂಡ ಅನ್ಯಾಯ ಆಗ್ತದೆ. ಹಾಗಾಗಿ ಈ ದೇಶವನ್ನು ಕಟ್ಟುವಂಥ ಸಂದರ್ಭದಲ್ಲಿ, ದೇಶವನ್ನು ಇಡೀ ವಿಶ್ವದಲ್ಲಿ ಅತ್ಯಂತ ಬಲಿಷ್ಠವಾಗಿ ಕಟ್ಟಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತಿದ್ದಾರೆ, ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆ ಅವರ ಪ್ರತಿನಿಧಿಯಾಗಿ ನನಗೆ ಕಳಿಸ್ಕೊಟ್ರೆ ಅವರ ಕೈಗಳು ಬಲ ಪಡುವಂಥ ಅದು ನಿಶ್ಚಯವಾಗಿ ಆಗುತ್ತೆ. ಇದಕ್ಕೆ ಜೊತೆ ಜೊತೆ ನಮ್ಮ ಜಾತ್ಯತೀತ ಜನತಾ ದಳದ ಮಾಜಿ ಪ್ರಧಾನಿಗಳು, ನಮ್ಮ ರಾಜ್ಯದ ಇವತ್ತು ಮಣ್ಣಿನ ಮಗ ಅಂತಲೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಮಾನ್ಯ ದೇವೇಗೌಡಜಿಯವರು, ಕುಮಾರಣ್ಣವರು, ನಮ್ಮ ರೈತ ಹೋರಾಟಗಾರರು, ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರರವರು, ಇವರೆಲ್ಲರ ಜೊತೆ ನಾನು ಚರ್ಚೆ ಮಾಡಿದ್ದೇನೆ. ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅಣ್ಣವರು, ಇವರೆಲ್ಲರ ಜೊತೆ ಚರ್ಚೆ ಮಾಡಿ ನಾನು ನನ್ನ ಪ್ರಣಾಳಿಕೆಯನ್ನು ಸಿದ್ಧ ಮಾಡಿದ್ದೆ. ಹಾಗಾಗಿ ಎಲ್ಲರ ಒಂದು ಸಲಹೆ ಸೂಚನೆಗಳು ಮಾರ್ಗದರ್ಶನವನ್ನು ನಿನ್ನೆ ಕೊನೆಯದಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು ಬೆಂಗಳೂರಿಗೆ ಬಂದಿದ್ದರು, ಅವ್ರ ಜೊತೆ ಕೂಡ ಮಾತನಾಡಿದ್ದೇನೆ. ಇದೆಲ್ಲವನ್ನು ಕೂಡ ಒಂದು ಕಾಪಿಯನ್ನು ತೋರಿಸಿ ಕೆಲವು ಅವರು ಸಲಹೆಗಳು ಕೊಟ್ಟಿದ್ದಾರೆ, ಅದನ್ನು ಕೂಡ ಅದರಲ್ಲಿ ಸೇರಿಸಿದ್ದೀನಿ ನಿನ್ನೆ ತಾನೇ. ಹೀಗೆ ಎಲ್ಲ ಹಿರಿಯರು ಉನ್ನತ ಸ್ಥಾನಗಳಲ್ಲಿ ಅಪಾರ ಅನುಭವ ಇರ್ತಕ್ಕಂಥವ್ರ ಜೊತೆ ನಾನು ಸಮಾಲೋಚನೆ ಮಾಡಿ ಇದನ್ನು ಸಿದ್ಧತೆ ಮಾಡಿದ್ದೀನಿ. ಇದು ನನಗೆ ಹೇಳಿದ್ದೇನೆ ಮೊದಲೇ, ಇದು ನನಗೆ ಭಗವದ್ಗೀತೆ. ಇದನ್ನು ಅಷ್ಟು ನಾನು ಭಕ್ತಿಯಿಂದ, ಶ್ರದ್ಧೆಯಿಂದ, ಬದ್ಧತೆಯಿಂದ ನನ್ನ ಕ್ಷೇತ್ರದ ಜನರಿಗೆ ಸಮರ್ಪಣೆ ಇವತ್ತು ಮಾಡ್ತಾ ಇದ್ದೇನೆ. ಇದನ್ನು ತಾವು ಇಟ್ಕೊಳ್ಳಿ. ನಾನು ಲೋಕಸಭೆ ಸದಸ್ಯನಾಗಿ ಕೆಲಸ ಎಲ್ಲ ಮಾಡಿದ ಮೇಲೆ 5 ವರ್ಷದ ನಂತರ ರಿಪೋರ್ಟ್ ಕಾರ್ಡ್ ಜೊತೆಗೆ ನಿಮಗೆ ಕಳಿಸ್ತೀನಿ. ಪ್ರತಿ ವರ್ಷ ರಿಪೋರ್ಟ್ ಕಾರ್ಡ್ ಕಳಿಸ್ತೀನಿ, 1 ವರ್ಷದಲ್ಲಿ ಏನಾಗಿದೆ, 2 ವರ್ಷದಲ್ಲಿ ಏನಾಗಿದೆ. ನಾನು MLA ಆದಾಗ ಯಾವ ರೀತಿ ಮಾಡ್ತಾ ಇದ್ದೆ ಅದೇ ರೀತಿ MP ಆದರೂ ಕೂಡ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ